ನಾನು ನಿಮ್ಮ ತಾರಾದೇವಿ ಅಜ್ಜಿ ನಮಸ್ತೆ. ನಾನು ನಿಮಗೆ ಮಧುರಿನ ಕಾಲದಲ್ಲಿ ಮಾಡುತ್ತಿದ್ದ ಮೀನು ಫ್ರೈ ನಿಮಗೆ ಹೇಳಿಕೊಡ್ತೇನೆ. ನಾನು 1 ಕಿಲೋ ಕಲ್ಲೂರು ಮೀನು ತಗೊಂಡಿದ್ದೇನೆ. ಅದಕ್ಕೆ ತುಳುವಿನಲ್ಲಿ ಕೊಡ್ಡೈ ಅಂತ ಹೇಳ್ತಾರೆ, ನಾವು ಕನ್ನಡದಲ್ಲಿ ಕಲ್ಲೂರು ಹೇಳ್ತೇವೆ. ಅದಕ್ಕೆ ಅದರ ತಲೆಯಲ್ಲಿ ಕಲ್ಲು ಸಿಗ್ತದೆ, ಅದಕ್ಕೆ ಕಲ್ಲೂರು ಮೀನು ಅಂತ ಹೇಳ್ತೇವೆ. ಅದು 1 ಕೆಜಿನಲ್ಲಿ 5 ಮೀನು ಸಿಕ್ಕಿದೆ. ಅದನ್ನು ನಿಮಗೆ ಫ್ರೈ ಮಾಡಿಕೊಡುವುದನ್ನು ಮೊದಲಿನಲ್ಲಿ ಹೇಗೆ ಮಾಡ್ತಿದ್ದೇವೆ ಅದನ್ನು ನಿಮಗೆ ಹೇಳಿಕೊಡ್ತೇನೆ. ಇದು 1 ಕಿಲೋ ಕಲ್ಲೂರು ಮೀನು, ಇದರಲ್ಲಿ 5 ಮೀನು ಉಂಟು. ಇದನ್ನು ಕೊಯ್ದು ಸಿಪ್ಪೆ ಎಲ್ಲ ತೆಗೆದು ಅರಶಿನ ಹಚ್ಚಿ ಇಟ್ಟಿದ್ದೇನೆ. ಮಸಾಲೆಗೆ 10 ಕುಂಟೆ ಮೆಣಸು, 10 ಉದ್ದ ಮೆಣಸು, 4-5 ಉರುಟು ಮೆಣಸು, ಮತ್ತು 1/3 ಸ್ಪೂನ್ನಷ್ಟು ಕೊತ್ತಂಬರಿ, ಆಮೇಲೆ 1 ಲಿಂಬೆಹಣ್ಣು ಗಾತ್ರದಷ್ಟು ಹುಳಿ, 1 ಸ್ಪೂನ್ನಷ್ಟು ಜೀರಿಗೆ, 4-5 ಬೆಳ್ಳುಳ್ಳಿ ಹೆಸಲು, 1 ಸಣ್ಣ ತುಂಡು ಶುಂಠಿ, 1 ಅರಶಿನ ಹಾಕಿ ಮಿಕ್ಸಿಗೆ ಹಾಕ್ತೇನೆ. ಸ್ಪೂನ್ನಷ್ಟು ಉಪ್ಪು, 1/4 ಲೋಟದಷ್ಟು ನೀರು ಹಾಕಿದೆ. ಇನ್ನು ಮುಚ್ಚಿ ಗ್ರೈಂಡ್ ಮಾಡಬೇಕು. ಈಗ ಮಸಾಲೆ ರೆಡಿಯಾಗಿದೆ, ಇದನ್ನು ಮೀನಿಗೆ ಹಚ್ಚಬೇಕು. ಹೀಗೆ ಫುಲ್ ಹಚ್ಚಬೇಕು. ಎಲ್ಲ ಹಚ್ಚಿ ಆಯಿತು. ಇದನ್ನು 1 ಗಂಟೆ ಹೊತ್ತು ಇಡ್ಬೋದು. ಆಮೇಲೆ ಫ್ರೈ ಮಾಡಬೇಕು. 1 ಗಂಟೆ ಹೊತ್ತು ಆಯಿತು ಇದು ಕಲಸಿಟ್ಟು. ಅದನ್ನು ಈಗ ರೌದಲ್ಲಿ ಹೊರಳಿಸಿ ತವಕ್ಕೆ ಇಡ್ತೇನೆ. ತವ ಇಟ್ಟು ಗ್ಯಾಸ್ ಹಚ್ಚಿದ್ದೇನೆ, ಎಣ್ಣೆ ಹಾಕ್ತಾ ಇದ್ದೇನೆ. ಇದಕ್ಕೆ ಇದು ಸಜ್ಜಿಗೆ ಚಂದ ಹಿಡಿಬೇಕು, ಚಂದ ಕವರ್ ಆಗಬೇಕು. ಇದಕ್ಕೆ ಸ್ವಲ್ಪ ಮೇಲಿಂದ ಎಣ್ಣೆ ಹಾಕಬೇಕು. ನಾವು ತೆಂಗಿನೆಣ್ಣೆ ಹಾಕೋದು, ತೆಂಗಿನೆಣ್ಣೆ ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ. ಈಗ 1-5 ನಿಮಿಷ ಆಯಿತು. 5 ನಿಮಿಷ ಆದಮೇಲೆ ಮಕ್ಕಿ ಹಾಕಬೇಕು.
ಇನ್ನೊಮ್ಮೆ ಮತ್ತೆ ಹಾಕಬೇಕು. ಒಳ್ಳೆ ಬೆಂದಿದೆ. ಸೂಪರ್ ಆಗಿದೆ. ಖಾರ ಹುಳಿ ಎಲ್ಲ ಹಿಡಿದು ರುಚಿಯಾಗಿದೆ. ರವದಲ್ಲಿ ಮಾಡಿದ್ದು ಅದನ್ನು ಅಕ್ಕಿ ರವೆಯಲ್ಲಿ ಸಹ ಮಾಡ್ತಿದ್ದೆ. ಅದು ಅಕ್ಕಿಯನ್ನು ಬೆಳ್ತಿಗೆ ಅಕ್ಕಿಯನ್ನು ಮಿಕ್ಸಿಗೆ ಸಣ್ಣ ಜಾರಿಗೆ ಹಾಕಿ ಅದನ್ನು ಹುಡಿ ಮಾಡಿ ರವೆ ಥರ ಹುಡಿ ಮಾಡಿ ಅದರಲ್ಲಿ ಈಗ ನಾನು ಸಜ್ಜಿಗೆಯಲ್ಲಿ ಇದು ರವದಲ್ಲಿ ಹೇಗೆ ನಾನು ಹೊರಡಿಸಿ ಮಾಡಿದ್ದೇನೆ ಅದೇ ಥರ ಅಕ್ಕಿ ರವದಲ್ಲಿ ಸಹ ಮಾಡಿ ನಾವು ತವದಲ್ಲಿಟ್ಟು ಫ್ರೈ ಮಾಡ್ಬೋದು. ಅಕ್ಕಿ ರವದಲ್ಲಿ ಮಾಡಿದರೆ ಒಳ್ಳೆ ಗರಿ ಗರಿಯೇ ಆಗ್ತದೆ. ಗೋಧಿ ರವದಲ್ಲಿ ಮಾಡಿದರೆ ಅಷ್ಟು ಗರಿ ಗರಿಯೇ ಆಗುವುದಿಲ್ಲ. ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಮತ್ತೆ ಹೇಗಿದೆ ಉಂಟು ಅಂತೇಳಿ ತಿಳಿಸಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಬರ್ತೇನೆ. ಬಾಯ್.